ಇನ್ನೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀವೇಶ ಪ್ರಾತ್ಯಕ್ಷಿಕೆಯ ಪ್ರಥಮ ಕಥಾಭಾಗ ಕಥಾ ದೇವಯಾನಿ ಪ್ರಸಂಗದಿಂದ ಆದಂಥ ಒಂದು ಸನ್ನಿವೇಶ, ಅರ್ಥಾತ್ ದೇವಯಾನಿ ಕಲ್ಯಾಣ. ಪುರಾತನವಾದ ಯಕ್ಷಗಾನದಲ್ಲಿ ಬಹಳ ಪುರಾತನವಾದ ಪ್ರಸಂಗ ಇದು. ಕಥಾ ಸನ್ನಿವೇಶ ಹೀಗಿದೆ. ಬೃಹಸ್ಪತಿಯ ಪುತ್ರನಾದ ಕಚನು ಶುಕ್ರಾಚಾರ್ಯನಲ್ಲಿಗೆ ವಿದ್ಯಾಭ್ಯಾಸಕ್ಕಾಗಿ ಬರ್ತಾನೆ. ಅಲ್ಲಿ ದೇವಯಾನಿ ಕಚನನ್ನು ಪ್ರೇಮಿಸ್ತಾಳೆ. ಕಚನಿಂದ ಶಾಪಗ್ರಸ್ತಳಾದ ದೇವಯಾನಿ, ನಿನ್ನನ್ನು ಬ್ರಾಹ್ಮಣನಲ್ಲದೆ ಕ್ಷತ್ರಿಯನನ್ನು ವರಿಸಬೇಕೆಂಬ ಶಾಪದಿಂದ ದೇವಯಾನಿ ವಾಪಸ್ ಬರ್ತಾಳೆ. ರಾಜ ವೃಷಪರ್ವ ಅಸುರರ ರಾಜನಾದಂಥ ವೃಷಪರ್ವನ ಪುತ್ರಿಯಾದಂಥ ಶರ್ಮಿಷ್ಠೆ ಮತ್ತು ದೇವಯಾನಿ ಆತ್ಮೀಯ ಗೆಳತಿಯರು. ದೇವಯಾನಿಯು ಶರ್ಮಿಷ್ಠೆಯನ್ನು ಜಲಕ್ರೀಡೆಗಾಗಿ ಕರೆಯುತ್ತಾಳೆ. ಇಬ್ಬರು ಒಟ್ಟಿಗೆ ಜಲಕ್ರೀಡೆಗೆ ಹೋಗ್ತಾರೆ. ಅಲ್ಲಿ ಹೊರೊಳಗೆ ಮಾತುಕತೆಯಾಗಿ ಜಗಳಕ್ಕೆ ಪರಿವರ್ತನೆಯಾಗಿ ದೇವಯಾನಿಯನ್ನು ಅಲ್ಲೇ ಇರುವಂಥ ಒಂದು ಕೂಪಕ್ಕೆ ದೂಡ್ತಾಳೆ ಶರ್ಮಿಷ್ಠೆ. ಆಮೇಲೆ ರಾಜ ಯಯಾತಿಯಲ್ಲಿ ಬರ್ತಾನೆ, ಅವಳನ್ನು ಎತ್ತುತ್ತಾನೆ, ಹಾಗೆ ಮದುವೆ ಆಗ್ತಾನೆ. ಅನ್ನೋದು ಮುಂದಿನ ಕತೆ. ಇಲ್ಲಿ ಪ್ರಸ್ತುತ ದೇವಯಾನಿ ಮತ್ತು ಶರ್ಮಿಷ್ಠೆ ಸಂವಾದ ಇದು. ಈ ಕತೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಾಟಕ ಆಗಿದೆ, ಯಕ್ಷಗಾನ ಆಗಿ ಮಾರನೇ ಕಟ್ಟೆ ಮಾಡಿದರೆ ಸುದೀರ್ಘ ಕಾಲ ಭಾಗವತರಾಗಿ ದುಡಿದಂಥವರು ಈಗ ಸದ್ಯ ಯಕ್ಷಗಾನ ಕೇಂದ್ರದ ಪ್ರಧಾನ ಗುರುಗಳಾದಂಥ ಉಮೇಶ್ ಸುವರ್ಣ ಇದ್ದಾರೆ. ಹಾಗೆ ಇನ್ನೊಬ್ಬರು ಭಾಗವತರು ಹೆಚ್ಚಿನವರು ಗೊತ್ತಿರಲಿಕ್ಕಿಲ್ಲ, ಮರವಂತಿ ನರಸಿಂಹದಾಸರು. ಆ ಕಾಲದ ಸಾಲಗ್ರಾಮ ಮೇಳದಲ್ಲಿ ಕಾಳಂಗನವಾಡಕ್ಕಿಂತಲೂ ಮುಂಚೆ ಸಾಲಗ್ರಾಮ ಮೇಳದಲ್ಲಿ ಮೆರೆದಂಥ ಭಾಗವತರು ಮರವಂತಿ ನರಸಿಂಹದಾಸರು. ಅವರ ಪುತ್ರ ದೇವದಾಸ್ ದಾಸರಿದ್ದಾರೆ. ಮದ್ದಲೆಯಲ್ಲಿ ಮಂದರ್ತಿ ಮೇಳದ ಪ್ರಧಾನ ಮದ್ದಲೆಗಾರರಾದಂಥ ಮಹೇಶ್ ಕುಮಾರ್ ಇದ್ದಾರೆ. ಚಂಡೆಯಲ್ಲಿ ನಮ್ಮ ಯಕ್ಷಗಾನ ಕೇಂದ್ರದ ಸುದೀರ್ಘ ಕಾಲದ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಕೃಷ್ಣಮೂರ್ತಿ ಭಟ್ ಇವರು ಹಿಮ್ಮೇಳದಲ್ಲಿದ್ದಾರೆ. ಮುಮ್ಮೇಳದಲ್ಲಿ ದೇವಯಾನಿಯಾಗಿ ಸೌಪೂರ್ ಮೇಳದ ಪ್ರಧಾನ ಶ್ರೀವೇಶಧಾರಿಯಾದಂಥ ಉಪ್ಪಿನ ಗುರು ಆನಂದರಾವ್ ಅವರು, ಹಾಗೆಯೇ ಶರ್ಮಿಷ್ಠೆಯಾಗಿ ಮಾರಣಕಟ್ಟೆ ಮೇಳದ ಪ್ರಧಾನ ಶ್ರೀವೇಶಧಾರಿಯಾದ ಹೆನ್ನಬಾಯಿ ಸಂಜು ಶೆಟ್ಟಿಯವರು ತಮ್ಮ ಮುಂದೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಕಜಾ ದೇವಯಾನಿ ಪ್ರಸಂಗದ ದೇವಯಾನಿ ಮತ್ತು ಶರ್ಮಿಷ್ಠೆಯ ಸಂವಾದದ ಭಾಗ ಈಗ ತಮ್ಮ ಮುಂದೆ. Oh.
Ari jan
ولكن يجب ان يكون هناك
ಮರ್ಯಾದೆ ಉಂಟು ಸರ್ ನನ್ನ ಸೀರೆ ಕೊಡ್ತೀನಿ.